6, 5, 4, 3, 2, 1, 0. ಭಾರತ ಮಾತ್ರವಲ್ಲ ಇಡೀ ವಿಶ್ವವೇ ಅತ್ಯಂತ ಕುತೂಹಲದಿಂದ ಎದುರು ನೋಡುತ್ತಿರುವ ನಮ್ಮ ಹೆಮ್ಮೆಯ ಇಸ್ರೋದ ಮಹತ್ವಾಕಾಂಕ್ಷೆಯ ಚಂದ್ರಯಾನ 3 ಆಗಸ್ಟ್ 23ರಂದು ಚಂದ್ರನಲ್ಲಿ ಇಳಿಯುವ ನಿರೀಕ್ಷೆ ಇದ್ದು, ಚಂದ್ರಯಾನ 3 ನೌಕೆ ಚಂದ್ರನ ಮೇಲ್ಪದರಿಂದ ಕೇವಲ 163 ಕಿಲೋಮೀಟರ್ ದೂರದಲ್ಲಿದ್ದು ಸೌತ್ ಪೋಲ್ ತಲುಪಲು ಸಜ್ಜಾಗಿದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಚಂದ್ರಯಾನ 3 ನೌಕೆಯ ಕಕ್ಷೆ ಹೆಚ್ಚಿಸುವ ಮತ್ತೊಂದು ಫೈನಲ್ ರೌಂಡ್ ಸಕ್ಸಸ್ಫುಲ್ ಆಗಿ ನಡೆದಿದೆ ಅಂತಲೇ ಹೇಳ್ಬೋದು. ಇದೀಗ ಚಂದ್ರಯಾನ 3 ನೌಕೆ ಚಂದ್ರನ ಹತ್ತಿರ ಮತ್ತಷ್ಟು ಸನಿಹವಾಗಿದೆ ಎಂದು ಇಸ್ರೋ ಬುಧವಾರ ಅಂದರೆ ಆಗಸ್ಟ್ 16ರಂದು ಘೋಷಣೆ ಮಾಡಿದ್ದು, ಇದೊಂದು ಯೋಜನೆಯ ಮಹತ್ವದ ಮೈಲಿಗಲ್ಲಾಗಿದೆ ಅಂತ ಹೇಳ್ಬೋದು. ಜುಲೈ 14ರಂದು ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಚಂದ್ರಯಾನ 3 ನೌಕೆಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿತ್ತು. ಇದೀಗ ಚಂದ್ರಯಾನ 3 ನೌಕೆ ಕಕ್ಷೆಯಿಂದ ಕೇವಲ 163 ಕಿಲೋಮೀಟರ್ ದೂರದಲ್ಲಿದೆ. ಆಗಸ್ಟ್ 5ರಿಂದ ಹಂತ ಹಂತವಾಗಿ ಕಕ್ಷೆಯನ್ನು ಹೆಚ್ಚಿಸುವ ಪ್ರಕ್ರಿಯೆಯಲ್ಲಿ ಇಸ್ರೋ ವಿಜ್ಞಾನಿಗಳ ತಂಡ ತೊಡಗಿಕೊಂಡಿದ್ದು. ಚಂದ್ರಯಾನ 3 ನೌಕೆ ಕಕ್ಷೆಯಿಂದ ಸ್ವಯಂ ಆಗಿ ಸೌತ್ ಪೋಲ್ನಲ್ಲಿ ಸಾಫ್ಟ್ ಲ್ಯಾಂಡ್ ಆಗಲಿದೆ ಎಂದು ವಿವರಿಸಿದೆ. ಬೆಂಗಳೂರಿನ ಇಸ್ರೋ ಕೇಂದ್ರದಲ್ಲಿ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ಬಳಸಿ ನಿನ್ನೆ ಬೆಳಗ್ಗೆ 8:30 ನಿಮಿಷಕ್ಕೆ ಕಕ್ಷೆ ಹೆಚ್ಚಿಸುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದಾಗಿ ತಿಳಿಸಿದೆ. ಚಂದ್ರನ ಮೇಲೆ ಚಂದ್ರಯಾನ 3 ನೌಕೆಯಲ್ಲಿರುವಂತಹ ರೋವರ್ ಅನ್ನು ಯಶಸ್ವಿಯಾಗಿ ಇಳಿಸುವುದು ಇಸ್ರೋದ ಮತ್ತೊಂದು ಗುರಿಯಾಗಿದೆ. ಬಳಿಕ ಚಂದ್ರನ ಮೇಲ್ಮೈಯಿಂದ ಬರುವಂತಹ ಮಾಹಿತಿ ಆಧಾರದಲ್ಲಿ ಅಧ್ಯಯನ ನಡೆಸಲಿದೆ. ಚಂದ್ರಯಾನ 1ರ ಮೂಲಕ ಇಸ್ರೋ ಆ ಗ್ರಹದಲ್ಲಿ ನೀರಿದೆ ಎಂಬ ಅಂಶವನ್ನು ಕಂಡುಕೊಂಡಿದ್ದು ಇಲ್ಲಿ ಗಮನಿಸಬಹುದು. ಒಂದು ವೇಳೆ ಚಂದ್ರಯಾನ 3 ಯಶಸ್ವಿಯಾದಲ್ಲಿ ಜಾಗತಿಕವಾಗಿ ಈ ಗುರಿಯನ್ನು ಸಾಧಿಸಿದ 4ನೆಯ ದೇಶ ಎಂಬ ಹೆಗ್ಗಳಿಕೆ ಭಾರತದ್ದಾಗಿದೆ. ಈಗಾಗಲೇ ಅಮೆರಿಕ, ರಷ್ಯಾ ಮತ್ತು ಚೈನಾ ಈ ಸಾಧನೆ ಮಾಡಿದ 3 ದೇಶಗಳಾಗಿವೆ. ವೀಕ್ಷಕರೇ, ಇಲ್ಲಿಯವರೆಗೆ ಕೊಟ್ಟಂತಹ ನನ್ನ ಪುಟ್ಟ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.